ಜೆಎಸ್ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಶಿವು, ತಾಯಿಲೂರು. ಸುದ್ದಿ ಮುಳುಬಾಗಿಲು. ವಿಧಾನ ಪರಿಷತ್ನ ಸದಸ್ಯರಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಮುಳುಬಾಗಿಲಿಗೆ ಭೇಟಿ ನೀಡಿದ ಛಲವಾದಿ ನಾರಾಯಣಸ್ವಾಮಿರವರು. ಮುಳುಬಾಗಿಲಿನ ಪುರಾಣ ಪ್ರಸಿದ್ಧ ದೇವಾಲಯಗಳಾದ ಕುರುಡುಮಲೆ ಶ್ರೀ ಗಣಪತಿ ದೇವಸ್ಥಾನ, ಮುಳುಬಾಗಿಲು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ನಂತರ ನಗರದಲ್ಲಿ ಇರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿದರು. ನಂತರ ನಗರದ ಪ್ರವಾಸಿ ಮಂದಿರಕ್ಕೆ ಭೇಟಿ ನೀಡಿ ಮುಳುಬಾಗಿಲಿನ ಮಾಜಿ ಶಾಸಕರು ನಂಗಲಿ ವಿ ಮುನಿಯಪ್ಪನವರ ಮೊಮ್ಮಗನಾದ ಸಿಗೇಲಿ ಸುಂದರ್ರವರ ಆತಿಥ್ಯವನ್ನು ಸ್ವೀಕರಿಸಿದರು. ನಂತರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಕಾರ್ಯವೈಖರಿಯನ್ನು ಮುಳುಬಾಗಿಲು ತಾಲೂಕಿನಿಂದಲೇ ಆರಂಭಿಸುತ್ತಿದ್ದು ಅವಳಿ ಜಿಲ್ಲೆಗಳಾದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ತಮ್ಮ ಋಣವನ್ನು ತೀರಿಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಒಂದು ಉದ್ದೇಶ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ, ಗುಟ್ಟೇನೂ ಇಲ್ಲ. ಭಾರತೀಯ ಜನತಾ ಪಕ್ಷ, ಅದರ ನಾಯಕತ್ವ ನನ್ನನ್ನು ಗುರುತಿಸಿ ವಿಧಾನ ಪರಿಷತ್ತು ಸದಸ್ಯನಾಗಿ ನೇಮಕ ಮಾಡಿದ ಮೇಲೆ ಪ್ರಥಮ ಬಾರಿಗೆ ಮೂಡಲ ಬಾಗಿಲಿಗೆ ಬಂದಿದ್ದೇನೆ. ನಾನಾಗಲೇ ಹೇಳಿದೆ ತಮಗೆ, ನನ್ನ ಪೂರ್ವಜರಿಂದ ಹಿಡಿದು ಎಲ್ಲ ನಾವು ಕೋಲಾರದವರು. ಬಟ್ ಈಗ ಬೆಂಗಳೂರು ತನಕ ನಾವು ವಿಸ್ತರಿಸ್ಕೊಂಡಿದ್ದೇವೆ. ಏನೇ ಇದ್ದರೂ ಕೂಡ ಕೋಲಾರ ಅಥವಾ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಅನ್ನೋದು ನನ್ನ ಕಾರ್ಯಕ್ಷೇತ್ರ. ಅದಕ್ಕೆ ನನಗೇನು ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆಯೋ ಆ ಜವಾಬ್ದಾರಿಯ ಇತಿಮಿತಿಯಲ್ಲಿ ಈ ಕೋಲಾರದ ಮಣ್ಣಿನ ಋಣ ಕೂಡ ನಾನು ತೀರಿಸಬೇಕಾಗಿದೆ. ಆ ಕಾರಣದಿಂದಲೇ ಇವತ್ತು ನನ್ನ ಕಾರ್ಯಕ್ಷೇತ್ರವನ್ನಾಗಿ ಕೋಲಾರವನ್ನು ಮತ್ತು ಮುಳುಬಾಗಿಲನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿಂದ ನನ್ನ ಕಾರ್ಯ ಪ್ರಾರಂಭ ಮಾಡೋನಿದ್ದೇನೆ. ಭಾರತೀಯ ಜನತಾ ಪಕ್ಷದ ಈ ಋಣವನ್ನು ನಾನು ತೀರಿಸಬೇಕಾಗಿದೆ. ಆದ್ದರಿಂದ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಪ್ರಥಮವಾಗಿ ನಾನು ಜಿಲ್ಲೆಯ ಜನತೆಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು. ಯಾಕೆ ಅಂತಂತಂದರೆ ನನ್ನ ಪಕ್ಷದ ಪಾರ್ಲಿಮೆಂಟ್ ಸದಸ್ಯನನ್ನು ಇಲ್ಲಿಂದ ಆಯ್ಕೆ ಮಾಡಿಕೊಟ್ಟಿದ್ದಕ್ಕೆ ಇಲ್ಲಿನ ಜನರಿಗೆ ನಾನು ಕೃತಜ್ಞನಾಗಿರಬೇಕು ಪಕ್ಷದ ವತಿಯಿಂದ. ಅದೇ ರೀತಿಯಲ್ಲಿ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರಗಳು ಇದೆ. ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಕ್ಷೇತ್ರಗಳಲ್ಲಿ ನಮ್ಮ ಗೆಲುವನ್ನು ನಾವು ಪಕ್ಷಕ್ಕೆ ತಂದುಕೊಡಬೇಕು. ಅದಕ್ಕಾಗಿಯೇ ನಮ್ಮ ವೇಣುಗೋಪಾಲ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಪಾರ್ಲಿಮೆಂಟ್ ಸದಸ್ಯರಾಗಿರ್ತಕ್ಕಂಥ ಮುನಿಸ್ವಾಮಿಯವರು ಅಲ್ಲಿ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕ ಸುಧಾಕರ್ ಅವರು ಕೂಡ ನಮಗೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನಮ್ಮ ವರ್ತೂರು ಪ್ರಕಾಶ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ. ಮತ್ತೆ ಸಂಪಂಗಿಯವರು, ವೈ ಸಂಪಂಗಿಯವರು, ಕೆಜಿಎಫ್, ಹೀಗೆ ಎಲ್ಲ ಕಡೆಯಲ್ಲೂ ನಮ್ಮ ಇದು ಮಂಜುನಾಥ್ ಗೌಡರು ಕೂಡ ಸೇರ್ಕೊಂಡಿದ್ದಾರೆ ಮಾಲೂರಿಂದ. ಇನ್ನೂ ಅನೇಕರು ಬರ್ತಕ್ಕಂಥವರಿದ್ದಾರೆ. ಇವರೆಲ್ಲರನ್ನೂ ಸೇರಿಸಿಕೊಂಡು ಒಂದು ಉತ್ತಮ ಸಂಘಟನೆಯನ್ನು ಈ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಕೆಜಿಎಫ್, ಮಾಲೂರು ಮತ್ತು ಬಂಗಾರಪೇಟೆಯಲ್ಲಿ ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಹಿಂದೆ ಗೆದ್ದಿದ್ದ ಜಾಗಗಳೇ. ಅಲ್ಲಿಗೆ 3 ಕ್ಷೇತ್ರಗಳು ನಮ್ಮ ಸಂಘಟನೆ ಭಾಳ ಚೆನ್ನಾಗಿತ್ತು, ಈಗಲೂ ಇದೆ. ಇನ್ನು ಶ್ರೀನಿವಾಸ್ಪುರ, ಕೋಲಾರ ಮತ್ತು ಮುಳುಬಾಗಿಲಲ್ಲಿ ನಮ್ಮ ಸಂಘಟನೆಯನ್ನು ನಾವು ಹೆಚ್ಚುಗೊಳಿಸಬೇಕಾಗಿದೆ. ಆ ಕೆಲಸವನ್ನು ನಾವೆಲ್ಲ ಮುಖಂಡರುಗಳು ಸೇರಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಮನವರಿಕೆ ಮಾಡಿದ್ದೇವೆ, ಮಾಡಬೇಕು. ಈ ಕಾರಣದಿಂದ ಇವತ್ತೊಂದು ದಿವಸ ನಾನು
ಕೋಲಾರ ಕೋಲಾರ ಮತ್ತು ವಿಶೇಷವಾಗಿ ಮುಳಬಾಗಿಲಿಗೆ ಬಂದಿದ್ದರು. ಕೂಡುಮಲೆ ಗಣಪತಿ ಆಶೀರ್ವಾದ ಪಡೆದು ಆಂಜನೇಯ ಆಶೀರ್ವಾದ ಪಡೆದು ಅಲ್ಲಿಂದ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಇಲ್ಲಿ ಇವತ್ತು ನಾನು ಬರ್ತಿದ್ದೇನೆ. ಅದೇ ರೀತಿ ಕೋಲಾರದಲ್ಲೂ ಕೂಡ ಕೆಲವು ಕಡೆ ಹೋಗ್ತಕ್ಕಂಥದ್ದು ಇದೆ. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಆ ಪಕ್ಷದ ಕಚೇರಿಗೆ ಭೇಟಿ ಮಾಡಿ ಅಲ್ಲಿ ಕೂಡ ನಮ್ಮ ಮುಖಂಡಗಳನ್ನೆಲ್ಲ ಸೇರಿ ಮಾತಾಡ್ತಕ್ಕಂಥ ವಿಚಾರ ಈ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೇನೆ.